ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರಸಭಾ ಆಯುಕ್ತರನ್ನು ಸಸ್ಪೆಂಡ್ ಮಾಡಿ ತನಿಖೆ ನಡೆಸಿ ಎಂದು ಜಿಲ್ಲಾಧಿಕಾರಿಗಳಿಗೆ ಶಾಸಕ ಬಿ ಸತ್ಯನಾರಾಯಣ್ ದೂರವಾಣಿ ಕರೆ. ಶಿರಾ ನಗರಸಭೆ ಆಯುಕ್ತರ ಕಾರ್ಯವೈಖರಿಗೆ ಬೇಸತ್ತ ಶಾಸಕ ಬಿ ಸತ್ಯನಾರಾಯಣ. ಆಯುಕ್ತರನ್ನು ಸಸ್ಪೆಂಡ್ ಮಾಡಿ ತನಿಖೆ ನಡೆಸಿ, ಇಲ್ಲ ನಾನೇ ರಾಜೀನಾಮೆ ಕೊಡಬೇಕಾ? ಜಿಲ್ಲಾಧಿಕಾರಿಗಳಿಗೆ ದೂರವಾಣಿ ಕರೆ. ದಿನಾಂಕ 25/2/2019 ಶಿರಾನಗರದ ನಂದಿನಿ ಲೇಔಟ್ ಬಳಿ ನಗರೋದ್ಯಾನ ಹಂತ 3ರಲ್ಲಿ 1.5 ಕೋಟಿ ರೂ ಖರ್ಚು ಮಾಡಿ ನಿರ್ಮಿಸುತ್ತಿರುವ ಓವರ್ ಹೆಡ್ ಟ್ಯಾಂಕ್ ಕಾಮಗಾರಿಗೆ ಗುತ್ತಿಗೆ ಪೂಜೆ ಬಗ್ಗೆ ನಗರಸಭೆ ಸದಸ್ಯರಿಗೆ ಮಾಹಿತಿಯೇ ಕೊಟ್ಟಿಲ್ಲ ಎಂದು ನಗರಸಭೆ ಎಂಜಿನಿಯರ್ ಹಾಗೂ ಸದಸ್ಯರ ನಡುವೆ ನಡೆದ ಮಾತಿನ ಚಕಮಕಿ ವೇಳೆ ನಗರಸಭೆ ಆಯುಕ್ತರು ಏಕೆ ಹಾಜರಾಗಿಲ್ಲ ಎಂದು ಶಾಸಕ ಬಿ ಸತ್ಯನಾರಾಯಣರವರು ಎಡಬ್ಲ್ಯೂ ಸೇತುರಾಮ್ ಸಿಂಗ್ ಅವರಿಗೆ ಕೇಳಿದಾಗ ಆಯುಕ್ತರು ಡಿಸಿ ಮೀಟಿಂಗ್ಗೆ ಹೋಗಿರುತ್ತಾರೆಂದು ಉತ್ತರ ನೀಡಿದರು. ಜೊತೆಯಲ್ಲಿದ್ದ ಹಲವರು ಆಯುಕ್ತರು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಅಂತಹವರನ್ನು ಇನ್ನೂ ಏಕೆ ಇಟ್ಟುಕೊಂಡಿದ್ದೀರಾ ಎಂದು ಕೇಳಿದಾಗ ಫಸ್ಟ್ ಮಾಡ್ಬೇಕಾಗಿಲ್ವಾ? ನೀವು ಮಾಡ ತಪ್ಪಿಗೆ ನಮ್ಗೆ ಮರೀತೈತಿಲ್ಲಾಗೆ. ಈಗ ಕೌನ್ಸಿಲರ್ ಬೇಸರಗೊಂಡ ಶಾಸಕರು ದೂರವಾಣಿ ಮೂಲಕ ಜಿಲ್ಲಾಧಿಕಾರಿಯವರಿಗೆ ಕರೆ ಮಾಡಿ ನನಗೂ ಹಾಗೂ ಟಿಬಿ ಜಯಚಂದ್ರರವರಿಗೂ 10 ಲಕ್ಷ ರೂ ದುಡ್ಡು ಕೊಡಬೇಕೆಂದು ಆಯುಕ್ತರು ಕೇಳಿಕೊಂಡಿದ್ದಾರಂತೆ. ಈ ಕೂಡಲೇ ಆಯುಕ್ತರನ್ನು ಸಸ್ಪೆಂಡ್ ಮಾಡಿ ತನಿಖೆ ನಡೆಸಿ, ಇಲ್ಲವಾದರೆ ನಾನೇ ರಾಜೀನಾಮೆ ನೀಡಬೇಕಾ ಎಂದು ಕೇಳಿದರು. ನಮ್ಮ ಕೌನ್ಸಿಲರ್ಗೆಲ್ಲ ನನಗೆ ಇನ್ವೈಟ್ ಮಾಡಿದ್ದಾರೆ, ಮುಂಚೆನೆ ಹೇಳಿದ್ರು, ಆಮೇಲೆ ಫಾರ್ಮಾಲಿಟಿ ಇವೆಲ್ಲ ನಡೆಯಿ ಮಾಡಿಬಿಟ್ವಿ. ಈಗ ಅವನೇನು ಸರ್, ಅವನೇನು ಇಲ್ಲಿ ಚೀಫ್ ಆಫೀಸರ್ ಆಗಿ ಕಳಿಸಿದ್ರು, ಡಿಕ್ಟೇಟರ್ ಆಗಿ ಕಳಿಸಿದ್ರು ನನಗೆ ಗೊತ್ತಿಲ್ಲ. ನಾವು ಟ್ರಾನ್ಸ್ಫರ್ಗೆಲ್ಲ ಟ್ರೈ ಮಾಡಿದ್ರು, ಅಪಿಲೇಟ್ ಕೋರ್ಟ್ಗೆ ಹೋಗಿ ಸ್ಟೇ ತಗೋತಾನೆ, ಕೇರ್ಲೆಸ್ ಇದ್ದಾನೆ, ಎಕ್ಸಿಬಿಷನ್ ತಗೊಂಡಿಲ್ಲ ಇಲ್ಲಿಗೆ. ಅಂದ್ರೆ ಇಲ್ಲೂ ಅಟೆಂಡೆನ್ಸ್ ಹಾಕೋದು ಮೊದಲು ಸಸ್ಪೆಂಡ್ ಮಾಡ್ತೀರಾ ಇಲ್ವಾ ಸರ್? ಸರ್ ದಯವಿಟ್ಟು, ಇಲ್ಲ ನಾವು ನಮ್ಮ ಕೌನ್ಸಿಲರ್ಸ್ ಎಲ್ಲ ಇಲ್ಲಿದ್ದಾರೆ, ಬಂದಿದೆ, ಕರೆಸ್ಕೊಂಡಿದ್ದೀನಿ. ನಾನು ಇಲ್ಲಿ ಫೀಲ್ಡಲ್ಲಿ ಆ ಶಂಕುಸ್ಥಾಪನೆ ಮಾಡೋ ಜಾಗದಲ್ಲಿ ಇದ್ದೀನಿ. 3 ಕೋಟಿ ರೂಪಾಯಿದು ಒಬ್ರಿಗೆ ಪ್ರಚಾರ ಇಲ್ಲ. ಇಲ್ಲಿ 8 ಜನ 10 ಜನ ಇದ್ದಾರೆ ಕೌನ್ಸಿಲರ್ ಸೇರಿ. ಇಷ್ಟು ಆಕ್ವರ್ಡ್ ಆಗಿ ಒಂದು ಸರ್ 3 ಕೋಟಿ ಕಾರ್ಯಕ್ರಮ ಮಾಡಿದ್ರೆ ನಾವು ರಾಜಕೀಯ ಹೆಂಗ್ ಮಾಡೋಕ್ಕಾಗುತ್ತೆ, ಹೆಂಗೆ ಆಡಳಿತ ನಡೆಸಕ್ಕಾಗುತ್ತೆ? ಏನು ಮಾಡಿಲ್ಲ, ಒಂದ್ ಪಾಂಪ್ಲೆಟ್ ಮಾಡಿಸಿಲ್ಲ ಸರ್, ಒಂದು ಇದನ್ನು ಹಾಕಿಲ್ಲ, ಒಂದು ನೆರಳು ಮಾಡಿಲ್ಲ ಇಲ್ಲಿ. ಅಲ್ಲ ಆಕ್ಷನ್ ಅಲ್ಲ ಸರ್, ಲೆಟಿನ್ ಹೆಂಗೂ ಟ್ರಾನ್ಸ್ಫರ್ ಆಗಿದೆ, ಈಗ 2-3 ದಿವಸದಲ್ಲಿ ಆಗುತ್ತೆ. ಸಸ್ಪೆಂಡ್ ಮಾಡ್ಬಿಡಿ ಸರ್, ನಮ್ಮ ಕೈಲಾಗಲ್ಲ ಅವನ ಜೊತೆಗೆ. ನಾ ಇಲ್ಲಿದ್ರೆ ನಾನು ಅವನು ಜಗಳ ಮಾಡಿಕೊಂಡು, ಅಲ್ಲ ರಿಪೋರ್ಟ್ ಮಾಡಿದ್ರೆ ಏನು ಸರ್ ಪ್ರಯೋಜನ ನಿಮಗೆ? ಅವನು ಇಲ್ಲಿಂದ ಹೋಗ್ಬೇಕು, ನಮ್ಮ ಮುಂದೆ ಕೆಲಸ ಮಾಡೋ ಅವನು, ನಾವು ಅವಂತ ಕೆಲಸ ತಗೊಳಕ್ ಹೋಗಲ್ಲ. ಅವನು ನಮ್ಮ ಮಾತಿ ಕೆಲಸ ಮಾಡ ಕೇರ್ಲೆಸ್ ಆಗಿ MLAಗೆ ಸತ್ಯನಾರಾಯಣಪ್ಪವ್ರಿಗೆ 20 ಲಕ್ಷ ಕೊಡ್ತಿದ್ದೀನಿ, ಜಯಚಂದ್ರಿಗೆ 20 ಲಕ್ಷ ಕೊಡ್ತಾ ಇದ್ದೀನಿ, ನಾನು ಎಲ್ಲಿಂದ ತರೋಣ ಅಂತ ಹೇಳ್ತೇನಂತೆ ಪಬ್ಲಿಕ್ ಅಲ್ಲಿ. ಇಷ್ಟು ಓಪನ್ ಆಗಿ ನಾವು ಮಾನ ಮರ್ಯಾದೆ ಕಳೆಯೋದಕ್ಕಿಂತ ಕಳ್ಕೊಂಡು ನಾವೇ ರಾಜೀನಾಮೆ ಕೊಟ್ಟೋಗೋಣ ಸರ್. ಅಲ್ಲ ರಿಪೋರ್ಟ್ ಅಲ್ಲ ಸರ್, ರಿಪೋರ್ಟಿಂದ ಏನಾಗಲ್ಲ, ನಿಮಗೆ ಪವರ್ಸ್ ಇದೆ, ನಿಮ್ ಪವರ್ಸ್ ನೀವು ಎಕ್ಸರ್ಸೈಸ್ ಮಾಡಿ. ಜನಪ್ರತಿನಿಧಿ ಕೊಡೋದಿಂತ ಗೌರವ ಮುನ್ಸಿಪಲ್ ಆಫೀಸರ್ ಗೆ ಕೊಡ್ತೀವಿ ಅಂತ ನಾನೇನ್ ಮಾಡಕ್ಕಾಗುತ್ತೆ? ನಾನು ವಿಕನಾಶಿ ಆಗೋಗ್ತೀನಿ. ಅಲ್ಲ ನಾನು ಸೀನಿಯರ್ ಮಿನಿಸ್ಟರ್ ಹೇಳ್ತಾ ಇದ್ದೀನಿ, ಎಕ್ಸ್ ಮಿನಿಸ್ಟರ್, ಸೀನಿಯರ್ ಮ್ಯಾನ್ ಇನ್ ದಿ ಪಾಲಿಟಿಕ್ಸ್, 3 ಸಾರಿ ಮಂತ್ರಿ ಆಗಿದೆ. ಹಿಂಗೆ ಇದ್ದು ನೀವು ಹೇಳಿದ್ರೆ ನಾನು ಏನು ಹೇಳೋಣ ನಿಮಗೆ? ಅಲ್ಲ ಸಸ್ಪೆನ್ಸ್ ಇಸ್ ನಾಟ್ ಎ ಪನಿಷ್ಮೆಂಟ್.
ಲೆಟ್ ಇನ್ ಎನ್ಕ್ವೈರಿ, ನಾನು ಬರ್ತೇನೆ ಎನ್ಕ್ವೈರಿಗೆ, ವಿಚಾರಣೆ ಮಾಡಿ ನೀವು ಅಕ್ರಮ ಈಗ ಬನ್ನಿ. ಈ ಫೋಟೋಗಳೆಲ್ಲ ಇರ್ತವೆ. ಖಾಲಿ ಕೈಗೆ ಖಾಲಿ ಗುಂಡಿಗೆ ನಾನು ಶಲ್ಕೆ ತಗೊಂಡು ಮಣ್ಣು ಹಾಕ್ಬೇಕು ಅಂದ್ರೆ ಮಾನ ಮರ್ಯಾದೆ ನನಗೆ ಬೇಕಾ ಅವನಿಗೆ ಬೇಕಾ ಹೇಳಿ. ಅವರು ನಿಮ್ಮೇಲೆ ಹೇಳ್ಕೊಂಡು ಡಿ ಸಿ ಮೀಟಿಂಗ್ ಕರೆದಿದ್ರೆ ಕಂಪಲ್ಸರಿ ನಿಮ್ಗೆ ಹೋಗ್ಲೇಬೇಕು ಅಂತ ಇಲ್ಲಿ ಒಬ್ಬ ಇಂಜಿನಿಯರಿಗೆ ಬಿಟ್ಬಿಟ್ಟು ಹೋಗೋರು. ಅವನು ಒಬ್ರಿಗೂ ಹೇಳಿಲ್ಲ. ನೋಡಿ, ನಿಮಗೂ ನಿಮಗೂ ನಿಮಗೆ ನಾಮ ಇಕ್ಕೋನು ನಮಗೆ ಬಿಡ್ತಾನಾ? ಅಲ್ಲ, ನೀವು ಎಕ್ಸಾಮಿಷನ್ ತಗೊಳ್ಳಿ ಸಾರ, ಬೇರೆ ಪ್ರಶ್ನೆ. ನಮ್ಗೆ ಎಕ್ಸಾಮಿಷನ್ ಇಲ್ದಂಗೆ ಇಲ್ಲೂ ಇಲ್ದಂಗೆ ಅವನು ಎನ್ ಎಫ್ ಸಿ ಎಲ್ ಆಗಿ ಬಂದು ನಿಮ್ಮಲ್ಲಿ ಕೂತ್ಕೊಂಡಿದ್ದಾನೆ ಅಂದ್ರೆ ನಾನು ರಾಜೀನಾಮೆ ಕೊಡ್ಬೇಕಾಗುತ್ತೆ ಸರ್. ಇದೇ ರೀಸನ್ ಕೊಟ್ಟು ನಿಮ್ ರೀಸನ್ನೇ ಡಿ ಸಿ ಅವರು ಕ್ಯೂ ಹಾಕೊಳ್ಳಿಲ್ಲ, ಅದಕ್ಕೋಸ್ಕರ ನಾನು ಮಾನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ ರಾಜೀನಾಮೆ ಕೊಡ್ತೀನಿ. ಶಿರಾದ ನಂದಿನಿ ಲೇಔಟ್ ಬಳಿ 10 ಲಕ್ಷ ಲೀಟರ್ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಬಿ ಸತ್ಯನಾರಾಯಣ. ಮುಂದಕ್ಕೆ ನೋಡಿ ಸೆಕೆಂಡ್ ಮಜಣ ಒಂದ್ ಸೆಕೆಂಡ್. ಅಮ್ಮ ಮುಂದೆ ಬರ್ರಿ, ಅಜಣ ಜೋರು ಹಿಂಗೆ ದೇಬ ಹಿಂದೆ ಬರ್ರಿ ಸರ್. ಕುಮಾರ ಅಣ್ಣ ಹಿಂದೆ ಬರ್ರಿ ಸರ್. ವಿರುಪಾಕ್ಷ ಹಿಂದೆ ಬರ್ರಿ ಅಣ್ಣ. ತಲೆ ಐತೆ ಅಣ್ಣ ಸರ್. ಜರ್ಕಾಳಿ ಸರ್ ಸರ್. ಜೀವನ ಪರ್ಯಂತ ಇದು ಅವರ ಟ್ಯಾಂಕ್ ಹಿಂಗೆ ಇರ್ತದೆ. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯಲ್ಲಿ ಆಶ್ರಯ ನಿವೇಶನಕ್ಕೆಂದು ಮಂಜೂರಾದ ಜಮೀನನ್ನು ಗ್ರಾಮ ಪಂಚಾಯಿತಿ ಸ್ವಾಧೀನಕ್ಕೆ ಕೊಟ್ಟು ಆಶ್ರಯ ನಿವೇಶನ ರಹಿತರಿಗೆ ನಿವೇಶನ ಕೊಡಿಸಿ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಿರಾ ಇವರಿಂದ ಪ್ರತಿಭಟನೆ. ದಿನಾಂಕ 25/2/2019 ಶಿರಾ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಹಾರೋಗೆರೆ ರಿಸರ್ವೆ ನಂಬರ್ 24 ಆಶ್ರಯ ನಿವೇಶನಕ್ಕೆ ಮಂಜೂರಾಗಿರುವ ಜಮೀನನ್ನು ಗ್ರಾಮ ಪಂಚಾಯಿತಿ ಸ್ವಾಧೀನಕ್ಕೆ ಬಿಡಿಸಿಕೊಟ್ಟು ನಿವೇಶನ ರಹಿತರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಿಕೊಡಿ ಎಂದು ಶಿರಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಪ್ರತಿಭಟನೆ ನಡೆಸಿದರು. ಹುಲಿಕುಂಟೆ ಹೋಬಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರೋಗ್ಯ ಗ್ರಾಮದ ಸರ್ವೆ ನಂಬರ್ 24 ಬೀರ್ನಹಳ್ಳಿ ಗ್ರಾಮದ ವಾಸಿಗಳಿಗೆ ಆಶ್ರಯ ನಿವೇಶನಕ್ಕೆ ಮಂಜೂರಾಗಿರುವ ಜಮೀನನ್ನು ಗ್ರಾಮ ಪಂಚಾಯಿತಿ ಸ್ವಾಧೀನಕ್ಕೆ ಬಿಡಿಸಿಕೊಟ್ಟು ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿ ಈ ಧರಣಿ ಸತ್ಯಾಗ್ರಹ. ಬರಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬೀರ್ನಹಳ್ಳಿ ಗ್ರಾಮವು ಕರ್ನಾಟಕ ಮತ್ತು ಆಂಧ್ರ ಗಡಿ ಭಾಗದಲ್ಲಿದ್ದು ಅತಿ ಕುಗ್ರಾಮ, ಒಂದು 200-300 ಮನೆಗಳ ಗ್ರಾಮ ಅದು. ಇಲ್ಲಿ ಒಂದು ಬಸ್ಸಿನ ಸೌಲಭ್ಯ ಇಲ್ಲ, ಆಮೇಲೆ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲಿ ಇಲ್ಲ. ಇಲ್ಲಿ ಹಾಗೇನೆ ಫ್ಲೋರೈಡ್ ಮುಕ್ತ ಫ್ಲೋರೈಡ್ ನೀರು ಅಲ್ಲಿದೆ ಚಿಕ್ಕಮ್ಮಿ ಈ ಬಾಟಲ್ನಲ್ಲಿ. ಅಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ, ಹಾಗೇನೆ ಬಸ್ ಸೌಲಭ್ಯ ಇಲ್ಲ, ಆಮೇಲೆ ಸ್ಮಶಾನ ಇರಲ್ಲ. ಎಲ್ಲ ಮೂಲಭೂತ ಸೌಕರ್ಯಗಳಿಂದ ಈ ಗ್ರಾಮ ವಂಚಿತವಾಗಿದೆ. ಹಾಗೆ ನಿವೇಶನದ ಕೊರತೆಯೂ ಸಹ ಇಲ್ಲಿದೆ. ಸುಮಾರು 30 ವರ್ಷಗಳ ಹಿಂದೆ ಒಂದು 12-13 ಸೈಟ್ಗಳನ್ನ ಕೊಟ್ಟಿದ್ರು ಅಷ್ಟೇ ಬಿಟ್ರೆ ಇದುವರೆಗೂ ಒಂದು ನಿವೇಶನ ಹಂಚಿಲ್ಲ. ಈ ಗ್ರಾಮಸ್ಥರು ಎಲ್ಲ ಮನವಿ ಮೇರೆಗೆ 2 ಎಕರೆ 30 ಕುಂಟೆ ಆರೋಗ್ಯ ಸರ್ವೆ ನಂಬರ್ 24 2 ಎಕರೆ 30 ಕುಂಟೆ ಜಮೀನನ್ನ ನಿವೇಶನಕ್ಕೆ ಎಂದು ಡಿಸಿ ಆದೇಶ ಮಾಡಿ ಕಳಿಸಿರ್ತಾರೆ ಶಿರಾ ತಾಲೂಕು ಅಧಿಕಾರಿಗಳಿಗೆ. ಆದರೆ ಇದುವರೆಗೂ
ಯಾವುದೇ ತರಹದ ಅಧಿಕಾರಿಗಳು ಹೋಗಿ ಅಲ್ಲಿ ಸ್ಥಳ ಪರಿಶೀಲಿಸಿ ನಿವೇಶನ ಹಂಚುವಂತ ಕೆಲಸ ಮಾಡಿಲ್ಲ. ಹಾಗೆಯೇ ಗ್ರಾಮಾಂತರ ಮತ್ತು ಯೋಜನಾ ನಗರ ಯೋಜನಾ ಇಲಾಖೆಯಿಂದ 30x40 ಅಡಿ ಅಳತೆಯುಳ್ಳ ನಿವೇಶನಗಳನ್ನ ಅಳವಡಿಸಿ ಏನು ತಾಂತ್ರಿಕ ಅನುಮೋದನೆ ಆಗಿದೆ. 52 ಸೈಟ್ಗಳು ತಾಂತ್ರಿಕ ಅನುಮೋದನೆ ಆಗಿದ್ದಾವೆ. ಸ್ಕೆಚ್ ಆಗಿದೆ, ತಹಶೀಲ್ದಾರ್ ಸರ್ವೆ ಸ್ಕೆಚ್ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ರ ಸಮೇತನ ಈ ಗ್ರಾಮಸ್ಥರಿಗೆ ನಿವೇಶನ ಹಂಚುವಲ್ಲಿ ಏನ್ ನಮ್ಮ ತಾಲೂಕು ಅಧಿಕಾರಿಗಳು ವಿಫಲ ಆಗಿದ್ದಾರೆ. ತಾಲೂಕು ಪಂಚಾಯತಿ ನಿರ್ವಹಣಾಧಿಕಾರಿಗಳಿಗೆ ಸುಮಾರು ಮನವಿಗಳನ್ನು ಸಲ್ಲಿಸಿದ್ದಾರೆ. ಇದುವರೆಗೂ ಯಾರೂ ಈ ಇವರ ನೋವಿಗೆ ಸ್ಪಂದಿಸಿಲ್ಲ, ಬೀರ್ನಹಳ್ಳಿ ಗ್ರಾಮಸ್ಥರ ನೋವಿಗೆ ಸ್ಪಂದಿಸಿಲ್ಲ. ಆದ ಕಾರಣ ನಾವು ಪ್ರತಿಭಟನೆ ಅನಿವಾರ್ಯ. ಇದು ಕರ್ನಾಟಕದಲ್ಲಿ ಸಂಘ ಸಮಿತಿ ಈ ವಿಚಾರವಾಗಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಒಂದು ಧರಣಿ ಸತ್ಯಾಗ್ರಹವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಧರಣಿ ಸತ್ಯಾಗ್ರಹಕ್ಕೆ ಏನಾದರೂ ತಾಲೂಕು ಅಧಿಕಾರಿಗಳು ಸ್ಪಂದಿಸಿದೆ, ಈ ಕಾರ್ಯಕ್ರಮದ ಈ ಒಂದು ಸೈಟ್ ಅನ್ನು ಹಂಚಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಇದೇ ತಾಲೂಕು ಪಂಚಾಯತಿ ತಾಲೂಕು ಆಫೀಸ್ ಮುಂದೆ ನಾವು ಹಮ್ಮಿಕೋಬೇಕಾಗುತ್ತೆ. ಒಂದು ಸ್ಮಾರ್ಟ್ ಈಗ ಬೆಜ್ಜಿಯಲ್ಲಿ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಸೋಲಾರ್ ಪ್ಲಾಂಟ್ ಇದೆ. 25 ಎಕರೆ ಜಮೀನನ್ನು ಅವರು ಅಕ್ರಮವಾಗಿ ಸೋಲಾರ್ ಪ್ಲಾಂಟ್ ಮಾಡಿದ್ದಾನೆ. ಇದು ಒಬ್ಬರು ತಾಲೂಕು ಅಧಿಕಾರಿಗಳು ಹೋಗಿ ನೋಡಿಲ್ಲ. ಆಮೇಲೆ ಇದೇ ತಾಲೂಕಲ್ಲಿ ಇವತ್ತು ರಿಯಲ್ ಎಸ್ಟೇಟ್ ಇದರಲ್ಲಿ ಭೂಮಾಫಿಯ ಶುರುವಾಗಿದೆ. ಶಿರಾದಲ್ಲಿ ಇವತ್ತು ಬೆಂಗಳೂರು ತುಮಕೂರಲ್ಲಿ ಭೂಮಾಫಿ ಆಯಿತು, ಇವತ್ತು ಶಿರಾದಲ್ಲಿ ಭೂಮಾಫಿಯ ಶುರುವಾಗಿದೆ. ಒಬ್ಬ ಪದವಿಯ 30x40 ಸೈಟ್ ಕೊಡೋಕ್ಕಾಗಲ್ಲ ಅಂತ ತಾಲೂಕು ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕಿದು. ಸಂಘಟನೆ ಮಾಡಿ ಮುಂದಿನ ದಿನ ಡಿಸಿ ಕಚೇರಿವರೆಗೂ ಶಿರಾದಿಂದ ಕಾಲ್ನಡಿ ಕೆಲಸ ಮಾಡಬೇಕಾಗ್ತದೆ. ಅಲ್ಲಿವರೆಗೂ ನಾವು ನಿದ್ದೆ ಮಾಡಲ್ಲ, ಅಲ್ಲಿವರೆಗೂ ನಮ್ಗೆ ಎಣ್ಣೆ ಇಲ್ಲ, ನಮ್ಮ ಶಿರಾದ ತಾಲೂಕಿನ ಜನರಿಗೆ ಸೈಟ್ ಕೊಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್ ಜೈ ಅಂಬೇಡ್ಕರ್. ಪ್ರತಿಭಟನೆ ನಡೆಯುತ್ತಿದ್ದ ಸ್ಥಳಕ್ಕೆ ಶಾಸಕ ಬಿ ಸತ್ಯನಾರಾಯಣ್ ಹಾಗೂ ತಹಶೀಲ್ದಾರ್ ನಹೀದಾ ಜಂಜಂ ಭೇಟಿ ಕೊಟ್ಟರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲು ಮಾಹಿತಿ ಇದೆ, ಆ ಮಾಹಿತಿಯನ್ನು ತಿಳಿಸಿಕೊಳ್ಳಬೇಕಾಗುತ್ತೆ. ಸ್ಥಳಗಳು ಅಲ್ಲಿ ಯಾವ ಪರಿಸ್ಥಿತಿ, ಯಾವ ವಾತಾವರಣ, ಯಾವ ರೀತಿಯಲ್ಲಿ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರಾದ ಟೈರ್ ರಂಗನಾಥ್, ನಾಗರಾಜು, ರಾಜು, ಕಾರ್ಯಹಳ್ಳಿ ರಂಗನಾಥ್, ಶ್ರೀರಂಗಪ್ಪ, ಗಿರಿಯಪ್ಪ, ಹನುಮಂತರಾಯಪ್ಪ, ಶಿವಣ್ಣ, ರಂಗನಾಥ್, ಡಿಸಿ ರಾಜಣ್ಣ, ಸತೀಶ್, ಶಿವಜ್ಜ, ಸಂಜೀವಪ್ಪನವರು ಉಪಸ್ಥಿತರಿದ್ದರು. ವರ್ಗ ಮತ್ತು ಎಲ್ಲ ಮುಖಂಡರುಗಳಿಗೂ ಸ್ವಾಗತ ಕೋರ್ತಾ, ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ವಲಯ ಬೆಂಗಳೂರು ಕರ್ನಾಟಕ ಸರ್ಕಾರ ಈ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆಯನ್ನು ದಿನಾಂಕ 25/2/2019 ಇವತ್ತೇನು 10 ಕೋಟಿ ಅನುದಾನವನ್ನು ಮಾನ್ಯ ನಮ್ಮ ಸತ್ಯಾನ ಸಾಯಿ ಅವರು ಶಾಸಕರು ಇವತ್ತು ಗುದ್ದಲಿ ಪೂಜೆ ಮಾಡಿ ಬಹಳ ಸಂತೋಷದ ವಿಚಾರ. ಸಿರತ್ ತಾಲೂಕು ಐಐಟಿ ಎನ್ಎಸ್ ನಿಮಗೆ ಉತ್ತಮವಾದ ರಸ್ತೆ ಸಂಪರ್ಕವನ್ನು ಕಲ್ಪಿಸಿಕೊಡಬೇಕು ಅಂತ ನಮ್ಮ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಇಲ್ಲಿಂದ ದೊಡ್ಡ ಮರದವರೆಗೆ ಒಂದು ಕಂಟಿನ್ಯೂ ಆಗಿ ನಾವು ಸಿರಾ ಸುತ್ತೋದನ್ನು ಬಿಟ್ಟು ನೇರವಾಗಿ ಇಲ್ಲಿಂದ ನಾವು
ತುಮಕೂರು ರಸ್ತೆಗೆ ಸೇರ್ತಕ್ಕಂಥ ಒಂದು ಸೌಕರ್ಯವನ್ನು ಸರ್ಕಾರ ಮಾಡಿದೆ. ಈ ರಸ್ತೆ ಉತ್ತಮವಾಗಿ ನಿರ್ವಹಣೆ ಆಗಬೇಕು, ಕಂಟ್ರಾಕ್ಟರ್ ನಿಸ್ವಾರ್ಥದಿಂದ ಕೆಲಸ ಮಾಡಬೇಕು, ಇಂಜಿನಿಯರು ಬಹಳ ಎಚ್ಚರಿಕೆಯಿಂದ ನೋಡಿಕೊಂಡು ಈ ಕೆಲಸ ಬಹಳ ವರ್ಷ ಉಳಿದು ಎಲ್ರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಅದು ಬರಬೇಕು. ಅದಕ್ಕೆ ತಾವಿಬ್ಬರು ಜವಾಬ್ದಾರರಾಗ್ತೀಯ. ಗ್ರಾಮಸ್ಥರು ಕೂಡ ಎಲ್ಲಿ ಕಳಪೆ ಕಾಮಗಾರಿ ಮಾಡೋದಕ್ಕೆ ಕಾಣ್ತೀರಿ ಮಾಡೋದನ್ನು ತಕ್ಷಣ ತಡೆದು ನಮ್ಮ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತರಬೇಕು, ಸರಿಪಡಿಸುವ ಪ್ರಯತ್ನವನ್ನು ನಾವು ಮಾಡುತ್ತೇವೆ ಎಂದು ಮಾತನ್ನು ಹೇಳಿ ಎಲ್ರಿಗೂ ಒಳ್ಳೆಯ. ಶಿರಾದ ಬೋನಳ್ಳಿ ಗ್ರಾಮದ ಬಳಿ ಮುರಾರ್ಜಿ ದೇಸಾಯಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕಟ್ಟಡದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ಶಾಸಕ ಬಿ ಸತ್ಯನಾರಾಯಣ್. ಮೊರಾರ್ಜಿ ದೇಸಾಯಿ ಪಿ ಯು ಕಾಲೇಜನ್ನು ಇವತ್ತು ಶಂಕುಸ್ಥಾಪನೆ ಮಾಡುವುದರ ಮೂಲಕ ಶಿರಾದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇದು ಸೇರಿ ಈಗಾಗಲೇ ನಾಲ್ಕನೇ ಒಂದು ಮೊರಾರ್ಜಿ ದೇಸಾಯಿ ಶಾಲೆ ನಡೀತಾ ಇದೆ. ಇದು ಒಂದರಿಂದ ಪಿ ಯು ಸಿವರೆಗೆ ಈ ಕಾಲೇಜು ನಡೆಯುತ್ತೆ. ಬೇರೆ ಎಸ್ ಸಿ ಸ್ಕೂಲು, ಬಿ ಸಿ ಎಂ ಸ್ಕೂಲು ಮತ್ತು ಇನ್ನೊಂದು ಅಲ್ಪಸಂಖ್ಯಾತರ ಮೊರಾರ್ಜಿ ಶಾಲೆಗಳು ಈಗಾಗಲೇ ಪ್ರಾರಂಭವಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಅದರ ಜೊತೆಗೆ ನಮಗೆ ಈ ವರ್ಷದಿಂದ ಈ ಒಂದು ಎಸ್ ಟಿ ಅಂದರೆ ನಾಯಕ ಸಮಾಜ ನಾಯಕ ಪಂಗಡಕ್ಕೆ ಸೇರಿದಂಥ ಒಂದು ಸ್ಕೂಲನ್ನು ನಾವು ಓಪನ್ ಮಾಡಿದ್ದೀವಿ. ಬಹುಶಃ ಇದು ನಾಲ್ಕನೇ ಶಾಲೆ. ನಾನಾದರೂ ಹಿಂದೆ ಮಂತ್ರಿಯಾಗಿದ್ದಾಗ ಮೂರು ತಂದಿದ್ದೆ, ಮತ್ತು ಈ ಒಂದು ತಂದಿದ್ದೆ. ಒಟ್ಟು ನಾಲ್ಕು ಶಾಲೆಗಳು ನಮ್ಮ ಅವಧಿನಲ್ಲಿ ತಂದ ಹಾಗೆ ಆಯಿತು. ಈ ಶಾಲೆಯನ್ನು 6,46,00,000 ಹೆಚ್ಚು ಹಣವನ್ನು ಖರ್ಚು ಮಾಡಿ ನಾವು ಕಟ್ಟಬೇಕು ಅಂತ ಪ್ರಪೋಸಲ್ ಸರ್ಕಾರ ಕೊಟ್ಟಿದೆ. ಅದರಂತೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡು ಕೆಲಸ ಪ್ರಾರಂಭ ಮಾಡಿದ್ದೇವೆ. ಇದು ಸುಮಾರು ಇನ್ನೂರ ನಲವತ್ತು ಹೆಣ್ಣು ಮಕ್ಕಳಿಗೆ, ಬಾಲಕಿಯರಿಗೆ ಮಾತ್ರ ಸೀಮಿತವಾಗಿದ್ದು 240 ಹೆಣ್ಣು ಮಕ್ಕಳಿಗೆ ವಸತಿ, ಎಲ್ಲ ರೀತಿಯ ವಸತಿಯ ಸೌಕರ್ಯಗಳು ಇಲ್ಲಿ ದೊರೆತು ಶಾಲಾ ಉಪಾಧ್ಯಾಯರು ಸಹ ಇವ್ರ ಜೊತೆನೇ ಮಕ್ಕಳ ಜೊತೆನೇ ಇದ್ದುಕೊಂಡು ಅವರಿಗೆ ವ್ಯಾಸಂಗವನ್ನು ನೀಡತಕ್ಕಂಥ ಆ ಸಮಾಜದ ಮಕ್ಕಳಿಗೆ ಅನುಕೂಲ ಆಗದ ರೀತಿಯಲ್ಲಿ ಸರ್ವತೋಮುಖ ವಿದ್ಯೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿದೆ. ಹಾಗಾಗಿ ಇದೊಂದು ಉತ್ತಮ ವ್ಯವಸ್ಥೆ. ಅದರಲ್ಲೂ ನನಗೆ ಸಿರಾಕ್ಕೆ ಸಿಕ್ಕಿರೋದು ನಿಜವಾಗಲೂ ಆ ಸಮಾಜದ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಆ ಕಾರಣದಿಂದ ನನ್ನ ತಾಲೂಕಿನ ಪರವಾಗಿ ಎಲ್ಲ ಸರ್ಕಾರದ ಅಧಿಕಾರಿಗಳಿಗೆ, ಆಡಳಿತಕ್ಕೆ, ಮುಖ್ಯಮಂತ್ರಿಗಳಿಗೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನು, ಇನ್ನೂ ಅನೇಕ ಸಮಾಜಗಳಿಗೆ ನಾವು ಮುಂದಿನ ದಿವಸಗಳಲ್ಲಿ ಇನ್ನೂ ಉತ್ತಮವಾದ ಕಾಲೇಜುಗಳನ್ನು ತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಪಡ್ತೇನೆ. ಇಂದಿನ ಅವಧಿಯಲ್ಲಿ ಮೂರು ತಂದ್ವಿ, ಈಗ ಪ್ರಾರಂಭ ಮಾಡಿದ್ದೀವಿ ಒಂದರಿಂದ. ಈ ನನ್ನ ಅವಧಿಯಲ್ಲಿ ಇನ್ನೂ ಹೆಚ್ಚು ಶಾಲೆಗಳನ್ನು ತರೋದಕ್ಕೆ ಮತ್ತು ಮುಂದೆಯೂ ಸಹ ತರೋದಕ್ಕೆ ಪ್ರಯತ್ನವನ್ನು ಮಾಡುತ್ತೇನೆ. ಮಂಡಳಿ ಅವರು ಕಟ್ಟಡದ ಕಟ್ಟುವ, ನಿರ್ಮಾಣ ಮಾಡುವ, ನಿರ್ವಹಿಸುವ ಎಲ್ಲ ಜವಾಬ್ದಾರಿಯನ್ನು ಕರ್ನಾಟಕ ಗೃಹ ಮಂಡಳಿಯವರಿಗೆ ವಹಿಸಲಾಗಿದೆ. ಅವರಿಗೆ ಸರ್ಕಾರದ ಒಪ್ಪಂದದ ಮೇಲೆ ನೀಡಿ. ಶಿರಾದ ಅಂಬೇಡ್ಕರ್ ಭವನದಲ್ಲಿ ಸಾಮಾಜಿಕ ಅರಣ್ಯ ಯೋಜನೆಯಡಿ ರೈತರಿಗೆ ತಮ್ಮ ಜಮೀನಿನಲ್ಲಿ ಕೃಷಿ ಅರಣ್ಯ ಬೆಳೆಸಲು ಒಂದು ದಿನದ ಕಾರ್ಯಾಗಾರವನ್ನು ನಡೆಸಲಾಯಿತು. ಅಂಬೇಡ್ಕರ್ ಭವನದಲ್ಲಿ ದಿನಾಂಕ 25/2/2019 ಕೃಷಿ ಅರಣ್ಯ ಉಪ ಅಭಿಯಾನ ಹಾಗೂ ಕರ್ನಾಟಕ ಸಾಮಾಜಿಕ ಅರಣ್ಯ ಯೋಜನೆಗಳಡಿ ರೈತರ ಜಮೀನುಗಳಲ್ಲಿ ಕೃಷಿ ಅರಣ್ಯ ಬೆಳೆಸುವ ಬಗ್ಗೆ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು.
ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶಾಸಕ ಬಿ ಸತ್ಯನಾರಾಯಣ ರವರು, ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯದಿಂದ ವಾತಾವರಣದಲ್ಲಿನ ಉಷ್ಣತೆ ಹೆಚ್ಚಾಗುತ್ತಿದ್ದು ಇದೇ ರೀತಿ ಮುಂದುವರೆದರೆ ಮನುಷ್ಯರಿಗೆ ಬದುಕಲು ತುಂಬಾ ಕಷ್ಟವಾಗುತ್ತದೆ. ನಾವು ಉಸಿರಾಡುವಂತಹ ಆಮ್ಲಜನಕವೂ ಕೂಡ ಮರಗಿಡಗಳಿಂದಲೇ ದೊರೆಯುವುದರಿಂದ ನಾವು ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ಹೆಚ್ಚಿನ ಮರಗಿಡಗಳನ್ನು ಬೆಳೆಸುವುದು ಮತ್ತು ಪೋಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಸರ್ಕಾರ ಇದಕ್ಕಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದು, ಉಚಿತವಾಗಿ ಸಸಿಗಳನ್ನು ಕೊಟ್ಟು ಗಿಡಕ್ಕೆ 100 ರಿಂದ 200 ರೂಗಳಂತೆ ಸಹಾಯಧನ ನೀಡುತ್ತಿದ್ದು ಇದರ ಪ್ರಯೋಜನ ಪಡೆದುಕೊಳ್ಳಿ ಎಂದರು. ಪಾವಗಡ ತಾಲೂಕಿನ ಸಾಸಲುಕುಂಟೆಯ ಪ್ರಗತಿ ರೈತ ಸುಭಾಷ್ ಚಂದ್ರ ಬೋಸ್ ಮಾತನಾಡಿ, ತನ್ನ 8.2 ಎಕರೆ ಜಮೀನಿನಲ್ಲಿ 2000 ಹೆಬ್ಬೇವು, 700 ಶ್ರೀಗಂಧ, 300 ರಕ್ತಚಂದನ, 100 ತೇಗ, 50 ಹೊನ್ನೆ, 100 ಸಿಲ್ವರ್ ಹುಕ್, 400 ಹುಣಸೆ, ನುಗ್ಗೆ ಗಿಡಗಳನ್ನು, ಬಾಲ್ಕೋವ ಬಿದಿರನ್ನು ಜಮೀನಿನ ಸುತ್ತ ಬೆಳೆಸುವುದರ ಮೂಲಕ ನೈಸರ್ಗಿಕ ಬೇಲಿಯನ್ನು ನಿರ್ಮಿಸಿ ಸಸಿಗಳನ್ನು ಪೋಷಿಸುತ್ತಿದ್ದೇನೆ. 15 ವರ್ಷಗಳ ನಂತರ ಕೋಟ್ಯಾಂತರ ರು ಆದಾಯ ಬರುವುದಾಗಿ. ಜಮೀನಿನಲ್ಲಿ 2.5 ಇಂಚು ನೀರು ಇದ್ದು ಅದನ್ನು ಡ್ರಿಪ್ ಮೂಲಕ ಎಲ್ಲಾ ಸಸಿಗಳಿಗೂ ಅಳವಡಿಸಿರುತ್ತೇನೆ ಎಂದು ತಿಳಿಸಿದರು. ಸುಭಾಷ್ ಚಂದ್ರ ಬೋಸ್ ಅಂತ, ಪಾವಗಡ ತಾಲೂಕು ಶಾಸಕತೆ ಗ್ರಾಮ, ವಯನಸ್ಸು ಹೋಗಿ ತುಮಕೂರು ಜಿಲ್ಲೆ. ನಾನು 2017-18 ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ಸಾಮಾಜಿಕ ಅರಣ್ಯ ವಲಯವನ್ನು ಭೇಟಿ ಮಾಡಿದಾಗ ದಾದಾ ಮೇಡಮ್ನವರು ನಾನು ಪರಿಚಯರು. ಅವ್ರ ಕಡೆಯಿಂದ ನಾನು ಕೃಷಿ ಅರಣ್ಯದ ಬಗ್ಗೆ ಬಹಳಷ್ಟು ಕಾಲೇಜಿಂದ ಮಾಡಬೇಕಂತ ಹೇಳಿ ಒಂದು ಪ್ರಯತ್ನ ಮಾಡಿದೆ. ಆ ಪ್ರಯತ್ನದ ವಿವರಗಳನ್ನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಜಮೀನಲ್ಲಿ 2750 ಹೆಬ್ಬೆವು ಮರಗಳನ್ನು ಹಾಕಿದ್ದೇನೆ. ಅದರ ಅಂತರ 12-12, ಅದರ ಮಧ್ಯದಲ್ಲಿ 500 ರಕ್ತಚಂದನ, 500 ಶ್ರೀಗಂಧ, 250 ಹೊನ್ನೆ, ಆಮೇಲೆ ಇಂಧನ ಪೀಕು 500, 2 ಎಕರೆ ಬಿದಿರು, 100 ಹುಣಸೆ, ಮಹಾಗನಿ 50, ಈ ಥರ ನಾನಾ ಜಾತಿಯ ಸಸ್ಯಗಳನ್ನು ನೆಟ್ಟು ಇವುಗಳಿಂದ ಪ್ರತಿ ಒಂದು ವರ್ಷಕ್ಕೆ, ಈಗ 2ನೇ ವರ್ಷ, ಈ ಹೆಬ್ಬೇವಿನ ಎಲೆಯನ್ನು ಅತಿ ಒಳ್ಳೆಯ ಉತ್ತಮದ ಮೇವಾಗಿ ಕುರಿ ಮೇಕೆ ಹಸುಗಳು ತಿನ್ನೋದ್ರಿಂದ ಬಹಳಷ್ಟು ಕುರಿ ಗಾಯಿಗಳು ಈ ಸೊಪ್ಪನ್ನು ಚಿಕ್ಕ ಮರಗಳಿಗೆ ತಗೊಂಡೋಗಿ 1 ವರ್ಷಕ್ಕೆ 50,000 ರೂಪಾಯಿ ಆದಾಯ ಕೊಡ್ತಾ ಇದೆ. ಪ್ಲಸ್ ಅದರ ಜೊತೆಗೆ 20 ಟ್ಯಾಕ್ಟರ್ ಗೊಬ್ಬರವನ್ನು ಒಂದು ವರ್ಷದಲ್ಲಿ ನಾನು ಆದಾಯವನ್ನು ಪಡ್ಕೊಂಡಿದ್ದೇನೆ. 8 ಎಕರೆ ಕುಂಟೆ ಜಮೀನಲ್ಲಿ ಮಾಡಿದ್ದೀನಿ. ಇದಕ್ಕೆ ಒಂದು ಬೋರ್ವೆಲ್ ಕೊರಿಸಿದ್ದೀನಿ, 2 ಇಂಚು ನೀರು ಬರ್ತವೆ. ಇಷ್ಟಕ್ಕೆಲ್ಲ ನಾನು ಹನಿ ನೀರಾವರಿ ಪದ್ಧತಿ ಮಾಡಿದ್ದೀನಿ. ಇವು ಹೆಚ್ಚು ನೀರನ್ನು ತೆಗೆದುಕೊಳ್ಳೋದಿಲ್ಲ. ಕನಿಷ್ಠ 3 ವರ್ಷದವರೆಗೂ ನೀರು ಕೊಟ್ಬಿಟ್ರೆ ಆಮೇಲೆ ಮುಂದೆ ಸುಗಮವಾಗಿ ಮಳೆ ಇದ್ದು ಬೇಸಿಗೆ ಟೈಮಲ್ಲಾಗಲಿ ಮಳೆಗಾಲದಲ್ಲಾಗಲಿ ಅಲ್ಪ ಸ್ವಲ್ಪ ಮಳೆಗೇನೆ ಜೀವನ ಇಟ್ಕೊಂಡ್ಬಿಟ್ಟು 8ರಿಂದ 10 ವರ್ಷಕ್ಕೆ ಆದಾಯ ಬರುವಂತ ಗಿಡಗಳಾಗಿರ್ತಕ್ಕಂಥ ಮೇಲೆ ಇವತ್ತಿನ ವಿಚಾರವನ್ನು ನಿರ್ಮಿಸ್ತಾ ಇದೆ. ಶ್ರೀಗಂಧ ಎಷ್ಟು ಮರ ಹಾಕಿದ್ದೀರ ಸರ್? ಶ್ರೀಗಂಧ 500 ಸಸಿಗಳನ್ನು ಹಾಕಿದ್ದೀನಿ. ಎಷ್ಟು ವರ್ಷ ಆಯ್ತು ಹಾಕ್ಬಿಟ್ಟು? ಶ್ರೀಗಂಧ ಹಾಕಿ 1 ವರ್ಷ ಆಗಿದೆ. ರಕ್ತಚಂದನ ಹಾಕಿ 2ನೇ ವರ್ಷ, 5ರಿಂದ 6 ಅಡಿ ಎತ್ತರ ಬೆಳೆಸಿದ್ದಾರೆ. 5ರಿಂದ 6 ಅಡಿ ಎತ್ತರ ಬೆಳೆಸಿದ್ದಾರೆ. ಅದ್ರ ಮಧ್ಯದಲ್ಲಿ ಹೊನ್ನೆ ಹಾಕಿದ್ದೀನಿ, ಬಿದು ಹಾಕಿದ್ದೀನಿ, ಹುಣಸೆ ಹಾಕಿದ್ದೀನಿ, ಬೌಂಡ್ರಿಗೆಲ್ಲ ಹುಣಸೆ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಓದ್ತಾರೆ. ಕೊನೆಗೆ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗಾಗೋ ಬರುವಂತ ಬೆಳೆ ಬಹುಕಾಲದ ನಿರೀಕ್ಷಿತ ಮತ್ತು ಬಹಳಷ್ಟು ಆಯಾಸಗೊಳ್ಳುವಂತ ಒಂದು ಒಳ್ಳೆ ಹುಣಸೆ ಫಸಲನ್ನು ಬೌಂಡ್ರಿಗೆ 150 ಗಿಡ ಹುಣಸೆ ಸಸಿಗಳನ್ನು ಸಹ ನೆಟ್ಕೊಂಡಿದ್ದೀನಿ. ಇದು ಎಲ್ಲಿ ಬರುತ್ತೆ ನಿಮ್ಮ ಜಮೀನು? ನಮ್ಮ ಜಮೀನು ಸಾಸಲಕುಂಟೆ ವ್ಯಾಪ್ತಿಯಲ್ಲಿ ಲಿಂಗಳ್ಳಿ ಟು ಬಾಗುಡ ಟು ಚಿತ್ರದುರ್ಗ ಹೋಗ್ಬೇಕಾದ್ರೆ ಲಿಂಗಳ್ಳಿ ಅಂತ ಒಂದು ಬಸ್ ಸ್ಟಾಪ್ ಬರುತ್ತೆ. ಲಿಂಗಳ್ಳಿಯಿಂದ 7 ಕಿಲೋಮೀಟರ್ ಅಂತರದಲ್ಲಿ ಶಿರಾ ತಾಲೂಕಲ್ಲೇ ಇದೆ. ಅದು ಪಾಗೋಡ ತಾಲೂಕು ಸಾಸಲಕುಂಟೆ ಗ್ರಾಮ ಪಂಚಾಯತಿ ಸಾಸಲಕುಂಟೆ ವ್ಯಾಪ್ತಿಯಲ್ಲಿ ನಮ್ಮ ಜಮೀನು ಇರೋದು. ಒಂದ್ಕಾಲ ಸರ್ವೆ ನಂಬರ್ ಅಂತ ಕಳಿಸ್ತಾರೆ. ಸರ್ವೆ ನಂಬರ್ ಬಂದ್ಬಿಟ್ಟು 124/1. ಈ ಜಮೀನಲ್ಲಿ ನಾನು ಇಷ್ಟೊಂದು ವ್ಯವಸಾಯ ಇತರ ಚಟುವಟಿಕೆ ಮಾಡಿ ಇಷ್ಟು ಬೆಳೆಗಳನ್ನು ಬೆಳೆಸ್ತಾ ಇದ್ದೇನೆ.
ಈ ಪ್ರೇರಣೆ ಯಾರು ಇದು ಈ ತರ ಮಾಡ್ಬೇಕು ಅಂತ ಮಾಡ್ಬೇಕಂತ ಹೇಳಿ ನಾನು ಮೊದಲನೇದಾಗಿ ನಮ್ಮ ರಾಧಾ ಮೇಡಮ್ ಅವರು ನನಗೆ ಉತ್ಸಾಹ ತುಂಬಿ ನಮ್ಮ ತಾಲೂಕಲ್ಲಿ ಅವರು ಹೊಸದಾಗಿ ಬಂದಾಗ ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ ಮೇಡಮ್ ಅವ್ರು ಬಂದು ಕೇಳ್ಕೊಂಡಾಗ ನಮಗೂ ಎರಡು ಮೂರು ಮೀಟಿಂಗಲ್ಲಿ ಆಸಕ್ತಿ ಬಂತು. ಆಮೇಲೆ ಈ ತಾಲೂಕಿನಿಂದ ಮೊದಲನೇ ಆಗಿ ಇವತ್ತು ಬೆಳೆದ್ಬಿಟ್ಟು ನನ್ನ ಒಂದು ರಾಜ್ಯ ಮಟ್ಟ ಮತ್ತು ಒಂದು ಈ ವರ್ಷ ನನ್ನ ಕೇಂದ್ರಕ್ಕೆ ನನ್ನ ಒಂದು ನಿಯೋಗವನ್ನು ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಕೃಷಿ ಮಂತ್ರಿ ಅಂತ ಭಾಳಷ್ಟು ಒಪ್ಕೊಂಡ್ಬಿಟ್ಟು ಅವ್ರನ್ನ ಒಂದ್ಸಲ ದೆಹಲಿಗೆ ನಮ್ಮ ಸಚಿವಾಲಯಕ್ಕೆ ಕರ್ಕೊಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ. ಮುಂದಿನ ತಿಂಗಳಿಂದ ಅವಕಾಶ ಆದರೆ ಸರ್ಕಾರದ ಕಡೆಯಿಂದ ನಮ್ಮನ್ನು ದೆಹಲಿಗೆ ಕಳಿಸ್ಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ನಾವು ಕೂಡ ಸ್ಪಂದಿಸ್ತಾ ಇದ್ದೀವಿ. ಮತ್ತು ರಾಜ್ಯ ಸರ್ಕಾರದಿಂದ ನನ್ನ ಇಡೀ 8 ಎಕರೆ ಜಮೀನನ್ನು ಫೋಟೋಸು ಮತ್ತು ಸರ್ಕಾರದಿಂದ ಉಚಿತವಾಗಿ ಒಂದು ವಿಡಿಯೋವನ್ನು ಮಾಡಿ ಅದು ಸರ್ಕಾರಕ್ಕೆ ಸಲ್ಲಿಸಿದೆ. ಆ ವಿಡಿಯೋ ಒಂದು ಕಾಪಿ ನನ್ನ ಕಡೆಯೂ ಇದೆ, ಒಂದು ಕಾಪಿ ನಮ್ಮ DFO ಡಿವಿಷನಲ್ಲಿ ಕೂಡ ಇದೆ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ವಿಷಯ ಪಡಿಸ್ತೀನಿ. ಮತ್ತು ನನ್ನ ಈ ಎಲ್ಲ ಒಟ್ಟು ಸಸಿಗಳ ಒಟ್ಟು ಆದಾಯ 13 ವರ್ಷಗಳ ನಂತರ ಎಲ್ಲ ಫಲಗಳು ನಿರೀಕ್ಷಿತವಾಗಿ ಕೈಗೆ ಸಿಗುತ್ತವೆ. 13 ವರ್ಷಗಳ ಕಾಲ ಸೂಕ್ತ ಭದ್ರತೆ ಮತ್ತು ನಿರ್ವಹಣೆ ಹೊಂದಿದ ಕಾಲಕ್ಕೆ 37 ಕೋಟಿ ರೂಪಾಯಿಯನ್ನು ಸಂಪಾದನೆ ಮಾಡಬಹುದಂತಂದೇಳಿ ನಮ್ಮ ಸರ್ಕಾರದಿಂದ ಒಂದು ವ್ಯಾಲ್ಯೂಯೇಷನ್ ಅನ್ನು ಸಹ ಮಾಡಿಕೊಟ್ಟಿದ್ದಾರೆ. ಮಧುಗಿರಿ ಸಹಾಯಕ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಪ್ಪ ರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.